ವರ್ಷ ಪೂರಾ ಆಫೀಸ್ ಹಾಕೊಂಡು ತಲೆ ಚಿಟ್ಟಡ್ ಹೋಗಿತ್ರಿ. ಇಂಥ ಸ್ಥಳಕ್ಕೆ ಬರಬೇಕ್ರಿ? ಎಂಥ ವಯಸ್ಸಾದ ಗಂಡು ಹೆಣ್ಣುಗಳು ಬಂದ್ರು ಕೂಡ ಈ ಸೊಂಪಾಗಿ ಬೆಳೆದಿರೋ ಹುಲ್ಲಿನ ಮೇಲೆ ಸಾರ್ ಅಲ್ಲಿ ನೋಡಿ ಜೋಡಿ ನಮ್ ಶ್ರೀಕಾಂತ ನಮ್ಗೆ ಸರಿಯಾ ಕೈ ಕೊಟ್ರಿ. ಏನಯ್ಯಾ ಶ್ರೀಕಾಂತ ಏನಯ್ಯಾ ಇದು ಮಗನಿಗೆ ಸೀರಿಯಸ್ ಅಂತ ಹೇಳಿ ಬೃಂದಾವನದಲ್ಲಿ ಬಂದು ಮಜ್ಜ ಮಾಡ್ತಾ ಇದ್ದಾನೆ ಮಜ್ಜ. ಸರ್ ಸರ್ ನನಗೆ ಫಸ್ಟ್ ಸೆಟಪ್ ಇರೋ ಈ ವಿಷಯ ಈ ನನ್ನ ಸೆಕೆಂಡ್ ಸೆಟಪ್ ಗೊತ್ತಿಲ್ಲ ಸರ್. ಗೊತ್ತಾದ್ರೆ ನಾನು ಶಟಪ್ ಮಾಡ್ಬಿಡ್ತಾಳೆ ಸರ್. ದಯವಿಟ್ಟು ಜ್ವರ ಕೂಬೇಡಿ ಸರ್ ಪ್ಲೀಸ್. ಕೂಗಾಡೋದಲ್ಲ ಡಂಗೂರ ಡಂಗೂರ ಬಾರಿಸ್ಬಿಡ್ತೀನಿ. ನಾನು ಯಾರು ಅಂತ ಗೊತ್ತು ಗೊತ್ತು ಸರ್. ನೀವು ಚಂಡ ಶಾಸನ ಮುಂದೆ ಕೇಳಬೇಡ ಮುಂಡೆ ಮಗ ಅಂತ ನಾನೇ ಹೇಳ್ಕೊಳ್ತೀನಿ ಸರ್. ನೋಡಿ ಸರ್ ಸರ್ ಅವತ್ತು ಹೋದ್ನಲ್ಲ ಸರ್ ಅವತ್ತೇನಾಯ್ತು ಗೊತ್ತಾ ಸರ್? ಏನಾಯ್ತು ಸರ್? ಅವತ್ತಿನಿಂದ ಊರಿಗೆ ಹೋದೆ ನೋಡಿ ಸರ್. ನನ್ನ ಮಗನ ಸಿಕ್ಕಾಪಟ್ಟೆ ಸೀರಿಯಸ್ ಆಗ್ಬಿಟ್ಟಿತ್ತು ಸರ್. ಡಾಕ್ಟರ್ಸ್ ಎಲ್ಲ ಕೈ ಬಿಟ್ಬಿಟ್ಟಿದ್ರು ಸರ್. ಸರಿ ನೋಡಿ ಗೊಳೋಹೋ ಅಂತ ಹತ್ಬಿಟ್ಟೆ ಸರ್. ತಕ್ಷಣ ನಿಮ್ಗೆ ಜ್ಞಾಪಕ ಬಂತು ಸರ್. ಸರ್ ನೀವು ಕೊಟ್ಟಿದ್ರಲ್ಲ ವಿಭೂತಿ ಅದನ್ನ ತಗೊಂಡು ನಿಮ್ಮನ್ನೇ ಜ್ಞಾಪಿಸ್ಕೊಳ್ತಾ ನಿಮ್ಮನ್ನೇ ನೆನೆಸ್ಕೊಳ್ತಾ ಜಪ ಮಾಡ್ತಾ ಆ ವಿಭೂತಿ ನಾನೊಂಚೂರು ಹಾಕೊಂಡು ನನ್ನ ಮಗನ ಬಾಯಿಗೆ ಹಾಕ್ದೆ ಸರ್. ಆಮೇಲೆ ಆ ನಾಮತ ಗೆದ್ದು ಅಪ್ಪ ಅಂತ ಬಾಯಿ ತುಂಬಾ ಕೂಗ್ಬಿಟ್ಟೆ ಸರ್. ಆ ಖುಷಿಯಿಂದ ಸಂತೋಷದಿಂದ ಈ ಎರಡನೇ ಸೆಟಪ್ ಜೊತೆ ಹಾಗೆ ನನ್ನ ವರಪ್ರಸಾದದ ಹುಟ್ಟಿರ್ತಕ್ಕಂಥ ನನ್ನ ಮಗ. ಅಯ್ಯೋ ಸರ್ ಅಲ್ಲ ಅಲ್ಲ, ಆಂಜನೇಯನ ವರಪ್ರಸಾದ ಹುಟ್ಟಿರ್ತಕ್ಕಂಥ ಮಗ. ಕರೆಕ್ಟ್ ಕರೆಕ್ಟ್, ಆಂಜನೇಯನ ವರಪತ್ರ ನಿನ್ನ ಮಗ. ನಾಳೆ ಬೆಳಗ್ಗೆ 10:30 ಗಂಟೆಗೆ ಸರಿಯಾಗಿ ನೀನು ಮನೇಲಿ ಇರಬೇಕು. ನಾನು ಅವನ ಕಣ್ಣಾರೆ ನೋಡ್ಬಿಡ್ಬೇಕು. ಮಸ್ತಾಡ ಮಾಡುವ ಸರ್. ನಿನ್ನ ಮಗ ನಿನ್ನ ಮನೆಯಲ್ಲಿ ಇರಲಿಲ್ಲ, ನಿನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ. ನಾನು ಯಾರು ಗೊತ್ತಾ? ಗೊತ್ತು ಸರ್ ಚಮ್ಮುಂಡ್. ಮುಂದಕ್ಕೆ ಹೇಳಬೇಡ, ನಾನೇ ಹೇಳ್ಕೊಳ್ತೀನಿ. ನೋ ವರಿ ಬಾಯ್, ಅಲ್ಲಿ ನಿನ್ನ ಹೆಂಡತಿ ಕಾಯ್ತಾ ಇದ್ದಾಳೆ, ಅನುಮಾನ ಬರ್ತಾಳೆ, ಹೋಗಿ ಲವ್ ಮಾಡು. ಕಂಟಿನ್ಯೂ ಲವ್.